ಸರ್, ತಮ್ಮ ಪೂರ್ತಿ ಹೆಸರು? ಜಿ ಎಸ್ ಸತ್ಯರಾಜ್ ಅಂತ. ಯಾವ ಕಾರ್ಪೊರೇಷನ್ ಗೆದ್ದು ಮೆಂಬರ್ ಆಗಿದ್ರಿ? ಮೈಸೂರು ಯಾವ ವಾರ್ಡಿಂದ? ವಾರ್ಡ್ ನಂಬರ್ 39, ಗಾಯತ್ರಿಪುರಮಿಂದ. ಇದೇ ಮೊದಲ? ಮೊದಲನೇ ಸಲ ಸೋತಿದ್ದೆ, ಎರಡನೇ ಸಲ ಗೆದ್ದಿದ್ದೆ. ಮೊದಲನೇ ಸಲ ಸೋತಿದ್ದೆ ಯಾವಾಗ? 2013. 2013 ಅವಾಗ ಎಷ್ಟು ಮತಗಳ ಅಂತರದಲ್ಲಿ ಸೋತಿದ್ದೆ? ಒಂದು 200 ಚಿಲ್ಲರೆ. 200 ಚಿಲ್ಲರೆ. ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಅಣ್ಣ ತಂದಿರೋ ರಾಜಕೀಯದಲ್ಲಿ? ಯಾರು ರಾಜಕೀಯ ಹಿನ್ನೆಲೆಯಿಂದ ಬಂದಿರೋರಿಲ್ಲ. ನೀವೇನು ಮಾಡೋಕ್ಕಾಯಿದ್ರಿ ಮುಂಚೆ? ನಾನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಿದ್ದೆ. ಒಂದು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದವರು ಕಾರ್ಪೊರೇಟರ್ ಆಗಬೇಕು ಅಂತ ಏನಕ್ಕೆ 2013 ರಿಸೈನ್ ಮಾಡಿ ಬಂದ್ರಿ? ನನಗೆ ಜನಸೇವೆ ಮಾಡಬೇಕು ಅನ್ನೋ ಆಸಕ್ತಿ ಚಿಕ್ಕದಿಂದನೂ ಹೆಚ್ಚು. ಓಕೆ. ಅದರಲ್ಲಿ ನನಗೆ ಈ ಕೆಲವೊಂದು ವ್ಯವಸ್ಥೆಗಳ ಇದು ನಾನು ಹಿಡಿಸ್ದೇನೆ, ನಾನು ಮಾಡಬೇಕು. ನಾನು ಏನಾದರೂ ಅಂದರೆ ಇಲ್ಲಿ ಪರಿಸ್ಥಿತಿ ನೋಡಿ ನೀವು ಬಂದಿದ್ದು, ನಿಮ್ಮ ಗಾಯತ್ರಿಪುರಮ್ ಕ್ಷೇತ್ರ ಪರಿಸ್ಥಿತಿ ನೋಡಿ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಬಂದಿದ್ದಂತ. ಸರ್, ನಿಮ್ಮ ಎಜುಕೇಷನ್? SSLC ಪಾಸ್. SSLC ಪಾಸ್. ಸರ್, ಇವಾಗ ನೀವು ಈ ಸಲ ಎಷ್ಟು ಮತಗಳ ಅಂತರದಲ್ಲಿ ಗೆದ್ದಿರಿ? 1558 ಲೀಡಿಂಗ್. ಟೋಟಲ್ ಎಷ್ಟು ಬಂದಿತ್ತು ನಿಮಗೆ? ನನಗೆ 2967. ಸರ್, ಇವಾಗ ನೀವೊಂದು ಗಾಯತ್ರಿಪುರಮ್ ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ರಿ, ಇಲ್ಲಿ ಯಾವ ರೀತಿ ಅವ್ಯವಸ್ಥೆ ಕಣ್ಣಾರೆ ಕಂಡಿದ್ದೀರಿ? ಅವ್ಯವಸ್ಥೆ ಅನ್ನೋದೇನಿಲ್ಲ, ಈಗಿರುವಂಥ ಸ್ಥಿತಿನ ಸರಿಪಡಿಸ್ತೀನಿ ನಾನು. ಬೇರೆ ಏನು ಮಾಡಿದ್ದಾರೆ ಅವ್ರನ್ನ ಯಾರನ್ನ ದೂರಕ್ಕೆ ಹೋಗಲ್ಲ ನಾನು. ಓಕೆ. ನಾನೇನು ಮಾಡಬೇಕೋ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಇವಾಗ ಏನು ಪರಿಸ್ಥಿತಿ ಪ್ರಾಬ್ಲಮ್ ಇದೆ ನಿಮ್ಮ? UGD ಪ್ರಾಬ್ಲಮ್ ಇದೆ. ಓಕೆ. ರಸ್ತೆಗಳ ಪ್ರಾಬ್ಲಮ್ ಇದೆ. ನೀರಿನ ವ್ಯವಸ್ಥೆ ಸ್ವಲ್ಪ ಇದೆ, ನಮ್ಮ ಪ್ರಾಬ್ಲಮ್ ಇದೆ. ಓಕೆ. ಅದನ್ನು ಮತ್ತೆ ಸ್ಟ್ರೀಟ್ ಲೈಟ್ ಜನಗಳು ಕೇಳೋದು ಇಷ್ಟೇನೆ, ಇದನ್ನ ಪ್ರಾಮಾಣಿಕವಾಗಿ ಅವ್ರಿಗೆ ಒದಗಿಸ್ಬಿಟ್ರೆ ಸಾಕು. ಇವಾಗ ಸ್ವಚ್ಛತೆ ಬಗ್ಗೆ ಮೈಸೂರು ನಂಬರ್ 1 ಇತ್ತು ಇಂಡಿಯಾದಲ್ಲಿ, ಕಮ್ಮಿ ಆಗಿದೆ. ಇದ್ರ ಬಗ್ಗೆ ನೀವು ಗಾಯತ್ರಿಪುರಮಲ್ಲಿ ಯಾವ ರೀತಿ ಜನರಿಗೆ ಅರಿವು? ನಾವು ಅರಿವು ಮೂಡಿಸಿ ಈ ಸಲ ಸುಮಾರು ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೀವಿ ಸ್ವಚ್ಛತೆ ಬಗ್ಗೆ. ಕಾರ್ಪೊರೇಷನ್ ವತಿಯಿಂದನೂ ಕೂಡ ಸಾಕಷ್ಟು, ಮತ್ತು ಸ್ವಯಂ ಸೇವಾ ಸಂಘಗಳಿಂದ ಕೂಡ ಸಾಕಷ್ಟು ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ, ಮತ್ತು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಇಲ್ಲಿ. ಅದರ ಜೊತೆಗೆ ಸಾಕಷ್ಟು ಈ ಸ್ಟಾರ್ ಮಾಟರ್ ಡ್ರೈನ್ಗಳೆಲ್ಲ ಬ್ಲಾಕ್ ಆಗಿದೆ, ಅದನ್ನೆಲ್ಲನೂ ಕೂಡ ತೆಗೆಸಿದ್ದೀವಿ ಖುದ್ದಾಗಿ ನಿಂತ್ಕೊಂಡು. ಈ ಸಲ ಇಷ್ಟು ಎಲ್ಲ ಸಹಕಾರ ಮಾಡಿ ಬಂದಿದ್ದರಿಂದ 5ನೇ ಸ್ಥಾನದಲ್ಲಿದ್ದವರು ನಾವು ಈ ಸಲ 3ನೇ ಸ್ಥಾನಕ್ಕೆ ಬಂದಿದ್ದೀವಿ. ಇನ್ನೂ ಹೆಚ್ಚಿನದಾಗಿ ಇನ್ನೂ ನಮ್ಮ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿ ಸ್ವಚ್ಛತೆಗೇ ಜಾಸ್ತಿ ಆದ್ಯತೆಯನ್ನು ಕೊಟ್ಟು ಸ್ಥಾನ ಬರೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತೀವಿ. ಆದ್ರೆ ಜನಗಳ ಸಹಕಾರ ಕೂಡ ತುಂಬ ಇದೆ, ಜನಗಳು ಈ ಮುಖಾಂತರ ಜನಗಳ ಸಹಕಾರ ಕೂಡ ಕೊಡ್ತೀನಿ. ನಿಮಗೆ ಯಾವ ಪಕ್ಷದ ಗುರುತಿಸ್ಕೊಂಡು? ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದ ನಿಮಗೆ ಲೀಡರ್ಸ್ ಅಂದ್ರೆ ಯಾರು ಸರ್? ನನಗೆ ಲೀಡರ್ಸು ನಮ್ಮ ನಾಯಕರಾದ ಸಚಿವ ತನ್ವೀರ್ ಸೇಠ್ ಅವರು ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಕೂಡ ನಮ್ಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಇದರಲ್ಲಿ, ಅವರು ಕೂಡ ನಮ್ಗೆ ಗುರುತಿಸಿ ಇದು ಮಾಡಿದ್ದಾರೆ. ಹೆಚ್ಚಿನದಾಗಿ ಹತ್ತಿರದಿಂದ ಗುರುತಿಸಿರೋ ಅಂಥವ್ರು? ಹೆಚ್ಚಿನದಾಗಿ ಹತ್ತಿರದಿಂದ ಗುರುತಿಸಿರೋರು ನಮ್ಮ ತನ್ವೀರ್ ಸೇಠ್ ಸರ್. ಅವರು ಯಾರು ಜನಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ನೀವು ಕಣ್ಣಾರೆ ಕಂಡ? ನಾನು ಕಣ್ಣಾರೆ ಕಂಡಂಗೆ ತುಂಬ ಸರಳವಾಗಿ, ತುಂಬ ಯಾವ ಕೆಲಸಕ್ಕೆ ಅಂತ ಹೋದರೂ ಕೂಡ ಯಾವುದು ಬೇಜಾರು ಮಾಡ್ಕೊಳ್ಳೋದು, ಕೆಲಸ ಮಾಡಿಸ್ಕೊಡ್ತಾರೆ. ಆಗದೇ ಇರೋದನ್ನ ನೇರವಾಗಿ ಹೇಳ್ಬಿಡ್ತಾರೆ, ಆಗುತ್ತೆ ಅಂತ ಸುಮ್ಮನೆ ಆಗದೇ ಇರೋದನ್ನ ಜನಗಳನ್ನ ಇದು ಮಾಡೋದು, ನಂಬಿಕೆ ಹುಟ್ಟಿಸೋದು ಇದೆಲ್ಲ ನಮ್ಮ ಶಾಸಕರಲ್ಲಿಲ್ಲ. ಇದು ಕೆಲಸ ಯಾವುದೇ ಇದು ಕೊಟ್ಟರು ಕೂಡ ಅದು ಡೆಪ್ತಿಗೆ ಹೋಗ್ತಾರೆ, ಅದನ್ನ ಸ್ಟಡಿ ಮಾಡ್ತಾರೆ, ಯಾವುದೇ ಕೆಲಸ ಮಾಡಿದ್ರು ಕೂಡ ತುಂಬ ನೀಟಾಗಿ ಮಾಡ್ತಾರೆ. ಸರ್, ನೀವು ಕಾರ್ಪೊರೇಟರ್ ಆಗಿರೋದ್ರಿಂದ ನೀವು ಜನಗಳ ಹತ್ರ ಯಾವ ರೀತಿ ಸ್ಪಂದನೆ ಮಾಡ್ತೀರಿ, ಯಾವ ರೀತಿ ಫಾಲೋಅಪ್ ಮಾಡ್ತೀರಿ? ಏನಾದ್ರು ಅದಕ್ಕೆ ಪ್ಲ್ಯಾನ್ ಹಾಕೊಂಡಿದ್ರ ಬೆಳಗ್ಗೆ ಹೊತ್ತು ಹೋಗ್ಬಿಟ್ಟು ಮೀಟ್ ಆಗೋಂಥದ್ದು ಏರಿಯಾಗಳು? ಈಗ ನನಗೆ ಈಗ ಜನಗಳಿಗೆ ಏನಕ್ಕೆ ಬೇರೆ ಕಾರ್ಪೊರೇಟರ್ ಮೇಲೆ ಬೇಜಾರಾಗಿತ್ತು ಅಂತ ಹೇಳಿದ್ರೆ ಕೈಗೆ ಸಿಗ್ತಾ ಇರಲಿಲ್ಲ. ಸೊ ನಾನು ಹತ್ತಿರದಲ್ಲೇ ಇದ್ದೀನಿ, ಬೆಳಗ್ಗೆಯಿಂದ
ಸಂಜೆವರೆಗೂ ಕೂಡ ಯಾವುದೇ ಸಮಯದಲ್ಲಿ ಇಂಥ ಸಮಯದಲ್ಲೇ ಸಮಯ ಅಂತ ನಿಗದಿ ಮಾಡಿಕೊಂಡಿಲ್ಲ. ಎಲ್ಲರ ಹತ್ರನೂ ನನ್ನ ಮೊಬೈಲ್ ನಂಬರ್ ಇದೆ. ಡೈರೆಕ್ಟಾಗೇ ಸಮಸ್ಯೆಗಳನ್ನ ಇದು ಮಾಡ್ತಾರೆ. ತುಂಬ ಆಗದೆ ಇರೋದು ಎಲ್ಲದಕ್ಕೂ ನಾನು ಜನಗಳು ತೊಂದರೆ ಕೊಡಲ್ಲ. ಅವ್ರು ಏನು ಸರಿಪಡಿಸೋಕೆ ಆಗಲ್ಲ ಅನ್ನೋದನ್ನ ಮಾತ್ರ ನನಗೆ ಫೋನ್ ಮಾಡಿ ಇದು ಮಾಡ್ತಾರೆ. ಸೊ ಹಾಗೆ ಜನಗಳಿಗೆ ಯಾವಾಗಲೂ ಅವೈಲೇಬಿಲಿಟಿ ಇದೆ. ನನ್ನ ಇದನ್ನ ಸಿಗುತ್ತೆ ಖಂಡಿತ. ಸರ್, ಕಾಂಗ್ರೆಸ್ ಬಗ್ಗೆ ಇವಾಗ ನೀವು ಮುಂಚೆ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಂಥವ್ರು, ಕಾಂಗ್ರೆಸ್ ಪಕ್ಷನೇ ಏನು ಕಾರಿಸ್ಕೊಂಡ್ರಿ ಸರ್? ಕಾಂಗ್ರೆಸ್ ಪಕ್ಷನೇ ಏನು ಕಾರಿಸ್ಕೊಂಡೆ ಅಂತ ಹೇಳಿದ್ರೆ, ಸೆಕ್ಯುಲರ್ ಇದು ಅನ್ನೋದೇನಿದೆ, ಜಾತಿ ಇವತ್ತು ಎಲ್ಲ ಪಕ್ಷದಲ್ಲೂ ಕೂಡ ಜಾತಿ 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 ಜಾತಿ. ನಮಗೆ ಯಾವುದೇ ಧರ್ಮ ಆಗಲಿ ಜಾತಿ ಆಗಲಿ ಮಾನವೀಯತೆ ಮೌಲ್ಯ ಇಂಥದೇ ಧರ್ಮ ಅಂತಲ್ಲ. ಎಲ್ಲ ಧರ್ಮದಲ್ಲೂ ಒಳ್ಳೆಯದನ್ನೇ ಹೇಳಿರೋದು, ಕೆಟ್ಟದ್ದು ಯಾವುದಿಲ್ಲ. ಹಾಗಾಗಿ ಸಮಾನತೆ ಮತ್ತು ಎಲ್ಲ ಜಾತಿ ಎಲ್ಲ ವರ್ಗದವ್ರನ್ನ ನಡೆಸ್ಕೊಂಡು ಹೋಗುವಂಥ ಪಕ್ಷ, ನನಗೆ ಇಷ್ಟವಾದ ಪಕ್ಷ ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಾನು ಕಾಂಗ್ರೆಸ್ ಪಕ್ಷನೇ ಆಯ್ಕೆ ಮಾಡ್ಕೊಂಡು. ಸರ್, ನಿಮ್ಮ ಪ್ರಕಾರ ಈ ಕಾರ್ಪೊರೇಟ್ ಆಗಕ್ಕಿರ್ಬೋದು ಅಥವಾ ಪೊಲಿಟಿಕಲ್ ಯಾರೇ ಯಾವುದೇ ಗ್ರಾಮ ಪಂಚಾಯತ್ ಇರ್ಬೋದು, ಜೆಡ್ ಪಿ ಇರ್ಬೋದು, ಏನೇ ಗೆಲ್ಲಿ ಮೆಂಬರ್ಸು, ಅವರಿಗೆಲ್ಲ ಎಜುಕೇಶನ್ ಬೇಕಾ ಬೇಡ ನಿಮ್ಮ ಪ್ರಕಾರ? 100% ಎಜುಕೇಶನ್ ಬೇಕು. ಏನಕ್ಕೆ ಬೇಕು? ಇನ್ಫ್ಯಾಕ್ಟ್ ನನ್ನ ಎಜುಕೇಶನ್ ಕೂಡ ನಾನು ಇದು ಇದು ಅಂತಲೇ ಹೇಳ್ತೀನಿ, ಕಮ್ಮಿನೇ ಅಂತ ಹೇಳ್ತೀನಿ. ಬಟ್ ಕಲಿಯೋದಕ್ಕೆ ಯಾವುದು ವಯೋ ಇದು ಅಂತ ಇಲ್ಲ. ಬಟ್ ಆಸಕ್ತಿಯಿಂದ ಕಲಿತು ತಿಳ್ಕೊಂಡು ಜನಗಳಿಗೆ ಸೇವೆ ಮಾಡ್ದ ಅಂತ ಹೇಳಿದ್ರೆ ಅದು ತುಂಬ ಉತ್ತಮ ಅಂತ ನನ್ನ ಭಾವನೆ. ಸರ್, ನೀವು ಒಂದು ಜನಸೇವೆ ಮಾಡಬೇಕು ಅಂತ ಬಂದಿರೋ ಅಂತ, ನೀವು ಮೇನ್ ಜನಸೇವೆ ಮಾಡೋದಕ್ಕೆ ನಿಮಗೆ ಸ್ಫೂರ್ತಿ ಅಂದರೆ ಯಾರು ಸರ್? ನನಗೆ ಸ್ಫೂರ್ತಿ ಬಂದು ಜನಸೇವೆ ಮಾಡೋಕ್ಕೆ ಸಾಕಷ್ಟು ಜನ ನನ್ನ ವಾರ್ಡಲ್ಲೇ ಕೂಡ ತುಂಬ ಹಿರಿಕರೆಲ್ಲ ಇದ್ದರು. ಧಾರ್ಮಿಕ ಇದರಲ್ಲಾಗಲಿ ಸೋಷಿಯಲ್ ವರ್ಕಲ್ಲಾಗಲಿ ತುಂಬ ಜನ ಹಿರಿಕರು, ಪೊಲೀಸ್ ಕ್ವಾರ್ಟರ್ಸಲ್ಲಾಗಲಿ. ಈಗ ಚೆಸ್ಕಾಮ್ ಅಂತ ಇದೆ, ಮೊದಲು KV ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ಅಂತಿತ್ತು, ಈಗ ಚೆಸ್ಕಾಮ್ ಅಂತ. ಅಲ್ಲೂ ಕೂಡ ಸಾಕಷ್ಟು ಜನ ನನ್ನ ಹಿರಿಕರು ನಮ್ಮನ್ನೆಲ್ಲ ಗುರುಸಿ ಅವರೆಲ್ಲ ನಡ್ಕೊಂಡಿದ್ದ ರೀತಿಯೆಲ್ಲ ನೋಡಿ ಅವ್ರ ಜೊತೆಲೆಲ್ಲ ಇದ್ದು ನಾನು ಇದನ್ನು ಮಾಡಬೇಕು, ಕಲಿಬೇಕು, ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬಂದಿದ್ದು ನನಗೆ. ಅಂದರೆ ನೀವು ಹೇಳ್ತಿರೋದು ನಿಮ್ಮ ವಾರ್ಡಿನ ಜನರೇ ನಿಮಗೆ ಸ್ಫೂರ್ತಿ? ಸ್ಫೂರ್ತಿ, ಸ್ಫೂರ್ತಿ, ಆ ರೀತಿ ಅವ್ರ ಸ್ಫೂರ್ತಿಯಿಂದಲೇ ನೀವು ಬಿಡೋಕೆ ಇಷ್ಟಪಡ್ತೀವಿ. ಮುಂಚೆ ಎಲ್ಲರೂ ನೀವು ಕನಸು ಕಂಡಿದ್ರ ನಾನು ಕಾರ್ಪೊರೇಟರ್ ಆಗ್ತೀನಿ, ಕಾರ್ಪೊರೇಟರ್ ಆದರೆ ಇಂಥ ಕೆಲಸ ಮಾಡಬೇಕು ಅಂತ ಎಲ್ಲರೂ ಕನಸು ಕಂಡಿದ್ರೆ? ಆ ರೀತಿ ಯಾವುದೇ ಕೆಲಸ, ಈಗ ನಾನು KSRTC ಡ್ರೈವರ್ ಆಗಿದ್ದೆ, ಆ ಸೇವೆ ಎಲ್ಲೂ ಕೂಡ ಅದಕ್ಕೆ ಯಾವುದು ಚ್ಯುತಿ ಬರಬಾರ್ದು. ಜನಗಳ ಸೇವೆ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸಾಕಷ್ಟು ಶಕ್ತಿ ಮೀರಿ ತಾಳ್ಮೆಯಿಂದ ಕೆಲಸ ಮಾಡಬೇಕಿದೆ ತುಂಬ. ಇವಾಗ ಜನಸೇವೆ ಮಾಡಬೇಕು ಅಂತ ಬಂದಿದ್ರೆ ನಿಮ್ಮ ಅನುಭವದ ಪ್ರಕಾರ ಜನರ ಹತ್ರ ಯಾವ ರೀತಿ ನಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀರಿ? ಜನಗಳಿಗೆ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಥರ ಭಾವನೆ ಇರುತ್ತೆ. ಭಾವನೆಯನ್ನು ಫಸ್ಟು ಅರ್ಥ ಮಾಡ್ಕೋಬೇಕು. ಕೆಲವರು ತುಂಬ ಕೋಪವಾಗಿ ಮಾತಾಡ್ತಾರೆ, ಅವರೆಲ್ಲೋ ಅವರಲ್ಲಿ ಏನೋ ಒಂದು ಇದಿರುತ್ತೆ, ಅದನ್ನು ಅರ್ಥ ಮಾಡಿಕೊಂಡು ಅವ್ರು ಏನು ಅವ್ರ ಮನಸ್ಸಲ್ಲಿ ಏನು ಕೆಟ್ಟದಿದೆ, ಏನಕ್ಕೆ ಆ ಕೋಪ, ಅದನ್ನ ತಿಳ್ಕೊಂಡು ಅವ್ರು ಕೆಲಸ ಮಾಡಿಕೊಟ್ರೆ ಅವರು ಆರಾಮಾಗಿ ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಷ್ಟೇ. ಅಂದ್ರೆ ಅವ್ರ ಭಾವನೆ ಅರ್ಥ ಮಾಡ್ಕೊಂಡು, ಎಲ್ಲರೂ ಭಾವನೆನ ಅರ್ಥ ಮಾಡ್ಕೋಬೇಕು. ಇವಾಗ ಅದೇ ರೀತಿ ಯುವಕರು ರಾಜಕೀಯಕ್ಕೆ ಬರ್ತಿದ್ದಾರೆ, ನಿಮ್ಮ ಅನುಭವದ ಪ್ರಕಾರ ಅವ್ರು ಬಂದ್ರೆ ಜನರಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತ ನೀವು ಹೇಳಕ್ ಇಷ್ಟ? ರಾಜಕೀಯ ಒಲಸು, ರಾಜಕೀಯ ಒಲಸು ಅಂತ ಹೇಳ್ಕೊಂಡೆ ತುಂಬಾ ಜನ ಹಿಂದೆ ಇದ್ದಿದ್ದಾರೆ. ರಾಜಕೀಯ ಯಾಕೆ ಒಲ್ಸಾಗತ್ತೆ? ನಾವು ಒಲ್ಸಾದ್ರೆ ತಾನೇ ಸರ್, ನಾವು ಸರಿ ಇದ್ರೆ ಎಲ್ಲ ಸರಿ. ಹೆಚ್ಚಿನದಾಗಿ ನಾನು ಹೇಳೋದೇನಂದ್ರೆ, ವಿದ್ಯಾರ್ಥಿಗಳು, ವಿದ್ಯೆ ಮುಗಿಸಿರೋರು ಎಲ್ಲರೂ ಸಮಾಜದ ಜೊತೇಲಿ ಈ ರಾಜಕೀಯ ವ್ಯವಸ್ಥೆ ಬದಲಾಗಬೇಕು ಅಂದರೆ ಅವರು 100 ಕ್ಕೆ 100 ಇದರಲ್ಲಿ ತೊಡಸ್ಕೋಬೇಕು, ಇನ್ವಾಲ್ವ್ ಆಗಬೇಕು, ಇನ್ವಾಲ್ವ್ ಆಗಬೇಕು. ಆಗ ತಪ್ಪನ್ನ ತಿದ್ದೋ ಇದು ಅವಕಾಶ ಇರುತ್ತೆ, ಅವ್ರದ್ದು ಸಮಾಜಕ್ಕೆ ಸೇವೆ ಸಿಗುತ್ತೆ, ಅವರು ನಾವು ಸೇವೆ ಮಾಡ್ತಿದ್ದೀವಿ ಅನ್ನೋ ಒಂದು ಮನೋಭಾವನೆ ಬರುತ್ತೆ, ನೆಮ್ಮದಿ ಸಿಗುತ್ತೆ. ಬರೀ ದೂರದ್ರಲ್ಲೇ ಇದಾದರೆ ಯಾವುದು ಕಾರ್ಯಕರ್ತ ಈಗ ಕೇಳಲಿ, ಎಲ್ಲರಿಗೂ ಒಬ್ರು ಕೇಳೋ ಇದು ರೈಟ್ಸ್ ಇದೆ. ಆದರೆ ಬಂದು ರಾಜಕೀಯನ ತಿಳ್ಕೋಬೇಕು, ರಾಜಕೀಯನ ಕಲಿಯಬೇಕು, ಯಾವುದೇ ಒಂದು ಕೆಟ್ಟದ್ದು ನಡೆದ್ರೂ ಅದನ್ನು ವಿರೋಧಿಸಬೇಕು, ಪ್ರೊಟೆಸ್ಟ್ ಮಾಡಬೇಕು, ಅಂದರೆ ಭಾಗಿಯಾಗಬೇಕು ಅಂತ ಹೇಳ್ತಾರೆ. ರಾಜಕಾರಣ ಒಳ್ಳೇದು, ರಾಜಕಾರಣ ಒಳ್ಳೇದು ಸರ್, ಮಾಡೋದ್ರ ಮೇಲೆ ಸೇವೆ ಮಾಡೋದಕ್ಕೆ ಸೇವೆ ಮಾಡಿ ಇದೊಂದು ರಂಗ, ಇದೊಂದು ಇದೊಂದು ರಂಗ ಅಷ್ಟೇ ರಂಗ. ಈ ರಾಜಕೀಯ ಬಿಟ್ಟು ಬೇರೆ ಯಾವ್ದಾದ್ರು ರಂಗದಲ್ಲಿ ಗುರುತಿಸ್ಕೊಂಡಿದ್ರೆ ನೀವು? ಇಲ್ಲ ಇಲ್ಲ ಸರ್, ನಾನು ಗುರುತಿಸ್ಕೊಂಡಿರೋದ್ರೆ ನಾನು ಫುಟ್ಬಾಲ್ ಪ್ಲೇಯರ್. ನಾನು
ಚಿಕ್ಕರಿಂದ ಫುಟ್ಬಾಲ್ ತುಂಬ ಆಸೆ ನನಗೆ. ಸ್ಟೇಟ್ ಲೆವೆಲ್, ನ್ಯಾಷನಲ್ ಸಾರಿಗೆ ಸಂಸ್ಥೆಯಿಂದ ನಾನು ಸ್ಟೇಟ್ ಲೆವೆಲ್ ಮ್ಯಾಚಸ್ ಎಲ್ಲ ಎರಡು ಮೂರು ಸಲ ರೆಪ್ರೆಸೆಂಟ್ ಮಾಡಿದ್ದೀನಿ ನಾನು. ಮೈಸೂರು ಡಿಸ್ಟ್ರಿಕ್ಟ್ ಪೊಲೀಸ್ ಟೀಮ್ಗೆ ನಾನು ಆಡಿದ್ದೀನಿ. ನಿಮಗೆ ಉಳಿದ ಕಾರ್ಪೊರೇಟರ್ ಎಲ್ಲ, ಅಕ್ಕಪಕ್ಕದ ಕಾರ್ಪೊರೇಟರ್ ಇರ್ಬೋದು ಅಥವಾ ನಿಮ್ಮ ಅಧ್ಯಕ್ಷ ಇರ್ಬೋದು, ಉಪಾಧ್ಯಕ್ಷ, ಇವರೆಲ್ಲ ಯಾವ ರೀತಿ ಮೇಯರ್ಗಳೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಈಗಿರೋ ಈಗಿನ ಕೌನ್ಸಿಲ್ ಎಲೆಕ್ಷನಲ್ಲಿ ಆಯ್ಕೆಯಾಗಿ ಬಂದಿರೋರು ತುಂಬ ಜನ ಹೊಸಬ್ರು ಇದ್ದೀವಿ ನಾವು. ಓಕೆ. ಅದೇ ರೀತಿ ತುಂಬ ಅನುಭವ ಇರೋರು ಕೂಡ ಅಲ್ಲಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳು ಮಾಡಿರೋರಿದ್ದಾರೆ. ಅದಕ್ಕೆ ಉದಾಹರಣೆಗಳು ಅಯ್ಯೂಬ್ ಖಾನ್ ಅವರು ಇದ್ದಾರೆ, ಅವರು ವಾರ್ಡನ್ನ ತುಂಬ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರ ಹತ್ರ ಮಾರ್ಗದರ್ಶನ ತಗೊಂಡು ಹೆಂಗೆಲ್ಲ ಮಾಡಬೇಕು ಅಂತ ಕೇಳ್ಕೊಂಡು, ಪಕ್ಷ ಯಾವ್ದಾರಾಗಿರಲಿ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ. ಉದಾಹರಣೆಗೆ ನಮ್ಮ ಇವರು ಕೂಡ ಇದ್ದಾರೆ, ಬಿ ಜೆ ಪಿ ಕಾರ್ಪೊರೇಟರ್ಸ್ ಕೂಡ ತುಂಬ ಜನ ಇದ್ದಾರೆ, ದಳಿತ ಕಾರ್ಪೊರೇಟರ್ಸ್ ಇದ್ದಾರೆ. ಎಲ್ಲ ಪಕ್ಷ ಭೇದ ಮರೆತು ಮೈಸೂರು ನಗರ ಅಭಿವೃದ್ಧಿ, ಜನಗಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದ್ರ ಬಗ್ಗೆ ಸಾಕಷ್ಟು ನಾವು ಅದನ್ನ ಮರ್ತೇ ಚರ್ಚೆ ಮಾಡ್ತೀವಿ ನಾವು. ಇವಾಗ ಮೈಸೂರು ಒಂದು ಇಡೀ ಇಂಡಿಯಾದಲ್ಲೇ ನೇಮ್ ಮಾಡಿರೋಂಥ ಒಂದು ಪ್ಲೇಸ್ ಸಾಂಸ್ಕೃತಿಕ ನಗರ ಅಂತ, ಇದಕ್ಕೆ ನಿಮ್ಮ ಕೊಡುಗೆ ಏನು ಕೊಡಬೇಕು ಅಂದ್ಕೊಂಡಿದ್ದೀರಿ? ಸರ್, ನನ್ನ ಕೊಡುಗೆ ಏನಪ್ಪ ಅಂದರೆ ಮೈಸೂರಲ್ಲಿ ಫಸ್ಟು ಸ್ವಚ್ಛತೆಗೆ ಇದು, ಎರಡನೇದು ಉದ್ಯಾನವನಗಳನ್ನ ಒಳ್ಳೆ ಸ್ಥಿತಿಗತಿಲಿ ಇಟ್ಕೋಬೇಕು ಅನ್ನೋದು ಮೇಂಟೆನೆನ್ಸು, ಎರಡನೇದೇನಪ್ಪ ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆಗಳು ಪೋಲಾಗ ಜಾಸ್ತಿ ಇದೆ, ಅದು ಕಂಟ್ರೋಲ್ ಮಾಡಬೇಕು. ಇನ್ನು ಯು ಜಿ ಡಿ ಲೈನು ಶಾಶ್ವತ ಕೆಲಸ, ಈಗೆಲ್ಲ ಮಾಡ್ತಾ ಇರೋದು ಸಾಕಷ್ಟು ಕೆಲಸಗಳು ಬಂದು ಒಳ್ಳೆಯ ಶಾಶ್ವತ ಇದರಲ್ಲಿ ಮಾಡ್ತಾರೆ. ಸೊ ಕ್ವಾಲಿಟಿ ಬಂದು ಕ್ವಾಲಿಟಿಯನ್ನು ತಗೊಬಂದ್ರೆ ಯು ಜಿ ಡಿ ವರ್ಕ್ ಬಂದು ತುಂಬಾನೇ ಒತ್ತು ಕೊಡ್ಬೇಕು ಅದಕ್ಕೆ. ಪದೇ ಪದೇ ಅಗಿಯುವಂಥದ್ದು, ಪದೇ ಪದೇ ಮತ್ತೆ ನಮ್ಮಲ್ಲಿ ರೋಡ್ ಡ್ಯಾಮೇಜಸ್ ಜಾಸ್ತಿ, ಕೋಆರ್ಡಿನೇಷನ್ ಇಲ್ಲ. ವಾಟರ್ ವರ್ಕ್ಸ್ ಅವ್ರು ತಗೊಳ್ಳಿ, ವಾಟರ್ ಬೋರ್ಡ್ ಅವ್ರು ತಗೊಳ್ಳಿ, ಯು ಜಿ ಡಿ ಅವ್ರು ತಗೊಳ್ಳಿ, ಸಿವಿಲ್ ವರ್ಕ್ ಮಾಡೋರು ತಗೊಳ್ಳಿ, ಎಲ್ಲರೂ ಕೋಆರ್ಡಿನೇಷನ್ ಮಾಡಿ. ಈಗ ನೋಡಿ ಕೇಬಲ್ಗಳು ಆಗ್ತಾ ಇದ್ದಾರೆ ಮೈಸೂರಲ್ಲಿ, ಎಲೆಕ್ಟ್ರಿಕ್ ಕೇಬಲ್ ಹಾಕ್ತಿದ್ದಾರೆ. ಅವರು ಅವ್ರ ಪಾಡಿಗೆ ಅವರು ಮಾಡ್ಕೊಂಡೋದ ಏನೋ ಡ್ರಾಯಿಂಗ್ ತಗೊಂಡಿದ್ದಾರೆ, ಅಲ್ಲಿ ಏನ್ ಬರುತ್ತೆ ಅವ್ರಿಗೆ ಖುದ್ದಾಗಿ ಹೇಳಿರೋಂಥದ್ದು ಆ ಇಂಜಿನಿಯರ್ಸೇ ನನಗೆ ಹೇಳಿರೋದು, ಸರ್ ಎಲ್ಲಿ ಏನ್ ಬರುತ್ತೋ ಏನೇನು ಅನಾಹುತ ಆಗುತ್ತೋ ಏನೋ ಗೊತ್ತಿಲ್ಲ, ಮಾಡ್ತಾ ಇದ್ದೀವಿ ಅಂತ. ಅದೇ ಕೋಆರ್ಡಿನೇಷನ್ ಇದ್ರೆ ಯಾವ್ದು ಕೊಡಿ ನೋಡಿ, ಸುಮಾರು ಕಡೆ ಮೈಸೂರು ಸಿಟಿಯಲ್ಲಿ ಆಪೋಸಿಟ್ ಇದ್ರಲ್ಲೇ ಬರಬೇಕು ಯು ಜಿ ಡಿ ಮತ್ತೆ ವಾಟರ್ ಲೈನ್ ಪ್ಯಾರಲಲ್ ಆಗಿ ತಗೊಂಡು ಹೋಗ್ತಾ ಇದಾರೆ. ಇದು ಕೇಳಿದ್ರೆ ಏನ್ ಸರಿಯಾದ ಕಾರಣಗಳಿಲ್ಲ, ಇದೆಲ್ಲಾನು ಕೂಡ ಸರಿಪಡಿಸ್ಬೇಕು ಅನ್ನೋದು ನಮ್ಗೆ. ಇದು ಅತಿಗೆ ಹೆಚ್ಚು ಮುಖ್ಯ ಏನಪ್ಪ ಅಂತ ಹೇಳಿದ್ರೆ, ಮೈಸೂರಲ್ಲಿ ಯಾವುದೇ ಲೇಔಟ್ ಮಾಡ್ಲಿ, ಈ ವರ್ಗ ಮಾಡಿರೋದು ಬೇಡಿ. ಮುಂದಕ್ಕೆ ಲೇಔಟ್ ಮಾಡೋ ವಿಷಯದಲ್ಲಿ ಬಂದಾಗ ನೋಡಿ, ಸಪ್ರೇಟ್ ಆದಂತ ಒಂದು ಲೈನ್ ಇರಬೇಕು, ಬಾಕ್ಸ್ ಇರಬೇಕು. ಯು ಜಿ ಸ್ಟಾರ್ ಮಾರ್ಟ್ ಡ್ರೈನ್ ಏನ್ ಮಾಡ್ತೀವಿ, ಅದರ ಪಕ್ಕದಲ್ಲೇನೆ ಇನ್ನೊಂದು ಬಾಕ್ಸ್ ಡ್ರೈನ್ ಇರಬೇಕು. ಆ ಬಾಕ್ಸ್ ಡ್ರೈನ್ ಅಲ್ಲೇ ಎಲ್ಲಾ ಕೇಬಲ್ಸ್ ಹೋಗ್ಬೇಕು. ತೆಗೆ ಏನೇ ಸಮಸ್ಯೆ ಬಂದು ಇಮಿಡಿಯೇಟ್ ಆಗಿ ಮೇಲೆ ಅದನ್ನ ರಿಮೂವ್ ಮಾಡ್ತಾರೆ, ಪ್ಲೇಟ್ಸ್ ನಾವು ಸ್ಲ್ಯಾಬ್ನಲ್ಲಿ ರಿಮೂವ್ ಮಾಡ್ತೀವಿ.
ಇದನ್ನ ಅಟೆಂಡ್ ಮಾಡಬೇಕು ಕಂಪ್ಲೇಂಟ್ಸ್ನ. ಇದು ಲೇಔಟ್ ಇಂದು ಈ ತರ ಪ್ರಗತಿ ಮಾಡಬೇಕು ಅಂತ ನೀವು ಮೋಡಾಗ ಏನಾದ್ರು ಸಜೆಷನ್ ಕೊಟ್ಟಿದ್ದೀರಾ? ಈ ಸಲ ನಾನು ಕೊಡ್ತಿದ್ದೀನಿ ಸರ್ ಅದನ್ನ. ಮತ್ತೆ ಯಾವ್ದೇ ಸಣ್ಣ ಪಟ್ಟ ಯಾವ್ದೇ ಲೇಔಟ್ ಮಾಡ್ಲಿ ಅದಕ್ಕೆ ಈ ವಿಷಯದಲ್ಲಿ ರಾಜಿ ಆಗಬಾರ್ದು, ರಾಜಿ ಆಗಬಾರ್ದು ಅನ್ನೋದು. ಸಪರೇಟ್ ಒಂದು ಈ ತರ ಸಪರೇಟ್ ಲೈನಿಂಗ್ ಕೇಬಲ್ ಗೆ ಸಪರೇಟ್ ಚರಂಡಿ ವ್ಯವಸ್ಥೆ ಮಾಡಬೇಕು ಅಂತ ಹೆಂಗ ಐಡಿಯಾ ಬಂತು ನಿಮಗೆ ಇದನ್ನೆಲ್ಲ? ನಮ್ ಕಣ್ಮುಂದೇನೆ ನೋಡ್ತಾ ಇದೀವಲ್ಲ ಏನಾಗ್ತಿದೆ ಅಂತ. ಯಾಕಂದ್ರೆ ನನಗೆ ಸಿವಿಲ್ ವರ್ಕ್ ಮಾಡಿ ಅನುಭವ ಇದೆ, ಸಿವಿಲ್ ವರ್ಕ್ ಮಾಡಿ ಅನುಭವ ಇದೆ. ಇಂಥ ಕೆಲಸ ಈ ರೀತಿನೇ ಮಾಡ್ಬೇಕು ಅನ್ನೋದು ಒಂದಿದೆ. ಸ್ವಲ್ಪ ಸಾಕಷ್ಟು ತೊಂದರೆಗಳಿದೆ, ಈಗ ಕಾಂಟ್ರಾಕ್ಟರ್ಸ್ಗಳ ತೊಂದರೆ ಇರುತ್ತೆ ಇದು ಇರುತ್ತೆ. ಆದ್ರೂ ಕೂಡ ಹೆಚ್ಚು ಅದಕ್ಕೆ ಎಷ್ಟು ಪ್ರಾಮಾಣಿಕತೆ ಕೊಡಬೇಕು, ಜಸ್ಟಿಫಿಕೇಶನ್ ಎಷ್ಟು ಕೊಡಬೇಕು ಅಷ್ಟನ್ನು ಮಾಡಿದ್ರೆ ಆಗುತ್ತೆ ಅಂತ. ಇದೇ ನನಗೆ ಈ ಅನುಭವನೇ ನನಗೆ ಒಂದು ಸ್ವಲ್ಪ ದಾರಿದೀಪ. ಮುಂದೆ ಮತ್ತೆ ಎಲೆಕ್ಷನ್ ನಿಲ್ತೀರಾ? ಮತ್ತೆ ಇನ್ನೊಂದು ವಿಷಯ ನನಗೆ, ಎಲ್ಲೇ ಲೇಔಟ್ ಮಾಡಲಿ ಮೈಸೂರು ನಗರದಲ್ಲಿ ತುಂಬಾ ಜನ ಫುಟ್ಬಾಲ್ ಪ್ಲೇಯರ್ಸ್ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಒಂದು ಯೋಗ್ಯವಾದ ಫುಟ್ಬಾಲ್ ಗ್ರೌಂಡ್ ಇಲ್ಲ ಮೈಸೂರಿಗೆ. ಇದು ತುಂಬಾ ನೋವಿನ ವಿಷಯ. ಇದು ನಾನು ತುಂಬಾ ಜನ ಮಾತಾಡಿದ್ದೆ, ಅದರಲ್ಲೂ ಕೂಡ ನಮ್ಗೆ ಇದ್ದಿದ್ದು ಒಂದೇ ಒಂದು ದೊಡ್ಡಕೆರೆ ಮೈದಾನ, ಅದು ರಾಜವಂಶಸ್ಥರು ಅವ್ರನ್ನ ಎಷ್ಟು ಸಲಿ ಕೈ ಎತ್ತಿ ಕೋಟಿ ಕೋಟಿ ಸಲಿ ಕೈ ಎತ್ತಿ ಮುಗಿದ್ರು ಅವ್ರಿಗೆ ಸಹ ಆಗಲ್ಲ. ಅಷ್ಟೊಂದು ಜನಗಳು ಇವತ್ತು ಬದುಕ್ತಿದ್ದಾರೆ ಅವ್ರ ಇದರಿಂದ, ಅವ್ರ ಕೊಡುಗೆಯಿಂದಾನೆ ಬದುಕ್ತಿದ್ವಿ ನಾವೆಲ್ಲ. ಅವ್ರನ್ನ ಕೈ ಮುಗಿದು ಒಂದ್ಸಲಿ ಅವ್ರ ಕಾಲು ಬಿದ್ದಾರು ಕೇಳ್ಕೊಳ್ತೀನಿ ಒಂದ್ಸಲಿ ನಾನು ಆ ಗ್ರೌಂಡ್ ನ ಫುಟ್ಬಾಲ್ ಆಡೋದಕ್ಕೆ. ಮತ್ತೆ ನನ್ನ ಒಂದು ಆಸೆ ಇದೆ, ಈಗ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಹೆಸರಲ್ಲೇ ಒಂದು ದೊಡ್ಡ ಸ್ಟೇಡಿಯಂ ಟೂರ್ನಮೆಂಟ್ ಮಾಡಿ ಅವರು ಅದಕ್ಕೆ ಸಹಕಾರ ಕೊಡ್ತಾರೆ ಅಂತ ನಂಬಿದ್ದೀನಿ. ನಮ್ಮ ಫುಟ್ಬಾಲ್ ಅಸೋಸಿಯೇಷನ್ ತುಂಬಾ ನಮ್ಮ ಸ್ನೇಹಿತರು ನನ್ನ ಜೊತೆ ಆಡದವರೆಲ್ಲ ಇದ್ದಾರೆ, ಅವರೆಲ್ಲ ಕೂಡ ಸೇರಿ ಒಂದು ಮಾತಾಡಿದೀವಿ. ನಾವು ಚರ್ಚೆ ಮಾಡಿದೀವಿ ಒಂದ್ಸಲಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅದನ್ನ ಉಳಿಸ್ಕೊಡ್ಬೇಕು ಅದಕ್ಕೆ ಅಂತ. ಯಾಕಂದ್ರೆ ಸಾಕಷ್ಟು ಮೈಸೂರಿಗೆ ಸಾಕಷ್ಟು ಕೊಟ್ಟಿರೋದು ಕೊಡಿ ಅವರೇನೆ. ಇದು ಒಂದು ಕೊಟ್ಟು ಅವರು ದಯಮಾಡಿ ಸಹಕರಿಸ್ಲಿ, ಇನ್ನು ಹೆಚ್ಚಿನ ಪ್ಲೇಯರ್ಸ್ಗಳು ಇಲ್ಲಿಂದ ಬಂದು ನಮ್ಮ ಇಂಡಿಯಾ ರೆಪ್ರೆಸೆಂಟ್ ಮಾಡಲಿ, ಇಂಟರ್ನ್ಯಾಷನಲ್ ನ್ಯಾಷನಲ್ ಮ್ಯಾಚಸ್ಗಳು ಆಡಲಿ ಅಂತ ಹೇಳ್ಬಿಟ್ಟು ನನ್ನ ಇದು. ಇವಾಗ ನೀವೇ ಕಾರ್ಪೊರೇಟರ್ ಆಗಿರೋದ್ರಿಂದ ನೀವು ನಿಮ್ಮ ಮೇಯರಿಗೆ ಲೆವೆಲ್ಗೆಲ್ಲ ತಂದಿದ್ದೀರಾ ಫುಟ್ಬಾಲ್ ಸ್ಟೇಡಿಯಂ ಮೈಸೂರಲ್ಲಿ ಮಾಡಬೇಕು ಅಂತ ತಂದಿದ್ದೀವಿ, ಇದರಲ್ಲ ಮಾತಾಡಿದ್ದೀವಿ. ಅದಕ್ಕೆ ಯಾವ ರೀತಿ ಅವ್ರು ರೆಸ್ಪಾಂಡ್ ಮಾಡಿದ್ದಾರೆ? ಮಾಡಿದ್ದಾರೆ, ಸಹಕರಿಸ್ತಾ ಇದ್ದಾರೆ. ಎಲ್ಲಾನು ಒಂದೊಂದೇ ಹಂತವಾಗಿ ಮಾಡಿದ. ಈಗ ನಾವು ಈಗಷ್ಟೇ ಒಂದು 4 ಕೌನ್ಸಿಲ್ ಸಭೆ ಆಗಿರೋದು ನಮ್ಮದು. ಮುಂದೆ ಸಾಕಷ್ಟು ಅವಕಾಶಗಳಿದೆ, ಸಮಯ ವ್ಯರ್ಥ ಮಾಡಲ್ಲ, ಕೆಲಸ ಮಾಡ್ತೇವೆ ಅಂತ ಹೇಳ್ತೇವೆ. ಸರ್, ನೀವು ಇನ್ನು ಮುಂದೆ ರಾಜಕೀಯ ಮುಂದುವರಿತಾ ಹೋಗ್ತೀರಾ? ರಾಜಕೀಯ ನನಗೆ ಈಗ ಕೊಟ್ಟಿರುವಂಥ ಅವಕಾಶ, ಜನಗಳು ಕೊಟ್ಟಿರುವಂಥ ಅವಕಾಶ, ಇದನ್ನು ತುಂಬ ಸಮರ್ಥವಾಗಿ ಅವ್ರಿಗೆ ಯಾವುದೇ ಅವರ ಭಾವನೆಗಳೇನಿದೆ, ಅವರ ಅಪೇಕ್ಷೆ ಆಕಾಂಕ್ಷೆಗಳೇನಿದೆ ಅದಕ್ಕೆ ಸ್ಪಂದಿಸಿ 100% ಅವ್ರು ಏನು ನನ್ನನ್ನು ನಂಬಿ ಇದು ಮಾಡಿದ್ರು ಅದಕ್ಕೆ ನಾನು ಮಾಡಬೇಕು ಅನ್ನೋದು ಅಷ್ಟೇ ಇರೋದು. ಅಷ್ಟೇ ಸರ್. ಇವಾಗ ನಿಮ್ಮನ್ನ ನಿಮ್ಮ ಕ್ಷೇತ್ರದ ಜನ ಒಂದ್ಸಲ ಸೋಲಿಸಿದ್ರು, 2ನೇ ಬಾರಿ ಕೈ ಹಿಡಿದು 1000 ಮತಗಳು ಅಂತರಿಂದ ಬಾರಿ ಅಂತರಿಂದ ಗೆಲ್ಸಿ ಕಳಿಸಿದ್ದಾರೆ, ಅವರಿಗೆಲ್ಲ ಒಂದು ಕೃತಜ್ಞತೆ ಹೇಳಿ ಅಂದ್ರೆ ಯಾವ ರೀತಿ? ನನ್ನ 39ನೇ ವಾರ್ಡಿನ ಗಾಯತ್ರಿ ಪ್ರಮ್ಮ ಜನಕ್ಕೆ ಈ ತರ ನೀವು ಬಂದು ನನ್ನ ಕೇಳ್ತಾ ಇರೋದಕ್ಕೆ ಮೊದಲು ಕಾರಣಕರ್ತರಾದಂತ ಅವರೆಲ್ಲರಿಗೂ ಅವರೆಲ್ಲರ ಪಾದರ ಒಂದಕ್ಕೆ ನಮಸ್ಕರಿಸುತ್ತಾ, ಈ ಏನು ಅವ್ರು ನನ್ನ ನಂಬಿಕೆ ಇಟ್ಟು ನನ್ನನ್ನು ಗೆಲ್ಲಿಸ್ರು, ಅವರು ವಿಶ್ವಾಸಕ್ಕೆ ಯಾವತ್ತೂ ಚ್ಯುತಿ ಬರ್ದಿರಂಗೆ ನೋವು ಬರ್ದಿರಂಗೆ ನಾನು ಅವ್ರಿಗೆ ಆಭಾರಿಯಾಗಿ ಎಲ್ಲೂ ಯಾವುದೇ ಸಂದರ್ಭದಲ್ಲೂ ಕೂಡ ದುಡುಕದೇನೆ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಅವರು ಕೊಟ್ಟಂಥ ಈ ಅವಕಾಶಕ್ಕೆ ತುಂಬ ಹೆಚ್ಚಿನ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ, ನೀವು ಮೇಲ್ಮಟ್ಟಿಗೆ ಬೆಳೀತಾ ನಿಮ್ಮ ಕೈಯಾರೆಯಿಂದ ನಿಮ್ಮ ಕಡೆಯಿಂದ ನಿಮ್ಮ ಕ್ಷೇತ್ರ ಇನ್ನೂ ಒಳ್ಳೆ ಡೆವಲಪ್ಮೆಂಟ್ ಕಾಣಲಿ, ಮೈಸೂರಲ್ಲಿ ಒಂದು ಪ್ರಗತಿಯಾಗಿ ಕಾಣಲಿ ಗಾಯತ್ರಿಪುರಂ ಅಂತ ಹೇಳ್ತಾ ಇಷ್ಟು ಅಮೂಲ್ಯ ಸಮಯವನ್ನು ಕೊಟ್ಟು ಮಾತಾಡಿದ್ದಾರೆ, ಧನ್ಯವಾದಗಳು. ಅದೇ ರೀತಿ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಮೀಡಿಯಾ ಇದೇನು ನೀವು ಪೊಲಿಟಿಕಲ್ .com ಅಂತ ಒಂದು ಇದು ಮಾಡಿದ್ದೀರಿ, ನಾವೆಲ್ಲೋ ತಪ್ಪು ಮಾಡಿದಾಗಲೂ ಕೂಡ ದಯವಿಟ್ಟು ನಿಮಗೆ ತಿದ್ದೋಕೆ ಅಧಿಕಾರ ಇದೆ, ನಿಮಗೆ ಎಲ್ಲ ಇದು ಕೂಡ ಸಾಕಷ್ಟು ನೀವು ತಿದ್ದಿ ಒಳ್ಳೆಯದು ಕೆಟ್ಟದನ್ನು ಜನಗಳ ಮುಂದೆ ತರ್ತಿದ್ದೀರಿ. ಅದೇ ಸಮಯದಲ್ಲಿ ಹೆಚ್ಚಿಂದು ಒಳ್ಳೆಯದನ್ನೇ ಜನಗಳಿಗೆ ತಿಳಿಸಿ ಮಾಡಿ
ಕೆಟ್ಟದ್ದನ್ನೇ ಜಾಸ್ತಿ ಫೋಕಸ್ ಮಾಡಬೇಡಿ. ನೀವು ತಿದ್ದಕ್ಕೆ ಅಧಿಕಾರ ಇದೆ, ನಿಮಗೆ ಬದಲಾವಣೆ ತರೋಕ್ ಅಧಿಕಾರ ಇದೆ, ಅವಕಾಶ ಇದೆ. ನಿಮಗೂ ಸಮಾಜದ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ. ಇದೊಂದನ್ನು ಈ ಮುಖಾಂತರ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೂ ಕೇಳ್ಕೊಳ್ತಾ, ಸರಿ ತಪ್ಪುಗಳನ್ನ ನಮ್ಮ ಜೊತೇಲಿ ಕೈ ಜೋಡಿಸಿ, ನಮ್ಮನ್ನು ನಿಮ್ಮ ಜೊತೆ ತಗೊಂಡು ನೀವು ನಮ್ಮ ಜೊತೆ ಬಂದು ಕೆಲಸ ಮಾಡಿ ಈ ಮೈಸೂರು ನಗರವನ್ನು ಅತ್ಯಂತ ಸ್ವಚ್ಛ ಹಾಗೂ ಆರೋಗ್ಯಕರವಾದ ನಗರವನ್ನಾಗಿ ಮಾಡಲು ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ಈ ಸಮಯದಲ್ಲಿ ಎಲ್ರಿಗೂ ಧನ್ಯವಾದ ಹೇಳ್ತೀನಿ.